ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೀನಿ. ಇದು ಕೊಬ್ಬರಿ ಮಿಠಾಯಿ ಅಂದರೆ ಇವಾಗ ನಾವು ಮುಂಚೆ ಚಿಕ್ಕವರಿರಬೇಕಾದ್ರೆ ಎಲ್ಲ ತಿಂತಾ ಇದ್ವಲ್ವ, ಅಷ್ಟು ಅದೇ ಥರ ಬರುತ್ತೆ. ತುಂಬ ಅಂದರೆ ಗಟ್ಟಿಯಾಗಿರಲ್ಲ, ಇದು ತುಂಬ ಸಾಫ್ಟಾಗಿರುತ್ತೆ. ಇವಾಗ ಯಾರು ಕಲಿತಾರಲ್ವ ಅಂಥವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಎರಡು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಕರೆಕ್ಟಾಗಿ ನಾನು ಎರಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಅಳತೆನೂ ತೋರಿಸ್ಬಿಡ್ತಾ ಇದ್ದೀನಿ. ಇವಾಗ ಹೊಸದಾಗಿ ಮಾಡ್ಕೊಳ್ಳೋರಿಗೆ ಗೊತ್ತಾಗಬೇಕಲ್ವ, ಅದಕ್ಕೋಸ್ಕರ ನೋಡಿ, ಒಂದು ಕಪ್ ನೀವು ಯಾವುದಾದ್ರೂ ಕಪ್ ಇಟ್ಕೊಳ್ಳಿ, ಅದೇ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳಿ. ಇದೇ ಥರ ಈಗ ನಾನು ತೋರಿಸ್ತಾ ಇದ್ದೀನಲ್ವ, ಈ ಕಪ್ಪಲ್ಲಿ ಆಲ್ಮೋಸ್ಟ್ ನನಗೆ ಒಂದು 1.5 ಕಪ್ಪಷ್ಟು ತೆಂಗಿನಕಾಯಿ ತುರಿ ಬರುತ್ತೆ. ಇವಾಗ ನೀವು ಅಳತೆ ಮಾಡ್ಕೊಳ್ಳಿಕ್ಕೆ ನೀವು ಯಾವುದೇ ಕಪ್ಪು ಮತ್ತು ಯಾವುದಾದ್ರೂ ತೊಗೊಳ್ಳಿ, ಒಂದು ಬೆಲ್ಲ ಹಾಕಲಿಕ್ಕೆ ಗೊತ್ತಾಗಬೇಕು ಅಂತ. ನೋಡಿ, ನಾನು ತೋರಿಸಿದ್ನಲ್ಲ, ಇವಾಗ ಕರೆಕ್ಟಾಗಿ ಇದರಲ್ಲಿ ನನಗೆ 1.5 ಕಪ್ಪಷ್ಟು ಬಂದಿದೆ. ಇಷ್ಟು ಇದಕ್ಕೆ ನಾನು ಇದೇ ಕಪ್ಪಲ್ಲಿ ನಾನು ಬೆಲ್ಲ ಹಾಕೊತಾ ಇದ್ದೀನಿ. ಬೆಲ್ಲ ಏನು ಗೊತ್ತಾ, ನಾನು ಆರ್ಗ್ಯಾನಿಕ್ ಬೆಲ್ಲ ಲಾಸ್ಟ್ ಟೈಮ್ ನಾನು ತೋರಿಸಿದೆ. ಇದು ಬೆಲ್ಲ ನಾನು ತರಿಸಿರೋದು, ಬೇಕಾದರೆ ಒಂದು ಸತಿ ಚೆಕ್ ಮಾಡಿ, ಹಳೆ ವಿಡಿಯೋದಲ್ಲಿ ಇದೆ. ಬೆಲ್ಲದ ಪುಡಿ ಇದು, ಬೆಲ್ಲನಾದರೂ ಯೂಸ್ ಮಾಡ್ಕೊಳ್ಳಿ ನೀವು, ಅಂದರೆ ಕುಟ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲ ಬೆಲ್ಲದ ಪುಡಿ ಇದ್ದರೆ ಬೆಲ್ಲದ ಪುಡಿ ಯೂಸ್ ಮಾಡ್ಕೊಳ್ಳಿ. ನಾನು ಬೆಲ್ಲದ ಪುಡಿ ಇತ್ತು, ಹಾಗಾಗಿ ಅದನ್ನು ಬೆಲ್ಲದ ಪುಡಿನ ಈಗ 1.5 ಕಪ್ಪು ನಾನು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಲ್ವಾ, ಇದು 1.5 ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ಬೆಲ್ಲದ ಪುಡಿ 1.5 ಕಪ್ಪು ಸಾಕಾಗುತ್ತೆ. ಮತ್ತು 6-7 ಏಲಕ್ಕಿ ಕಾಯಿ ಸೇರಿಸ್ಕೊಂಡು, ಅದೇನು ಸಿಪ್ಪೆ ತೆಗೆಯೋದು ಬೇಡ, ಹಾಗೇ ಸಿಪ್ಪೆ ಜೊತೆಗೇ ಸೇರಿಸ್ಕೊಂಡ್ರೆ ನಾವು ರುಬ್ತೀವಲ್ವಾ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಸಿಪ್ಪೆ ಜೊತೆಗೇ ಸೇರಿಸ್ಕೊಳ್ಳಿ. ಇದು ನಾನು ತೋರಿಸ್ತಾ ಇರೋದು ತುಂಬ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೋದು, ಅದಕ್ಕೋಸ್ಕರ ಈ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ನೀರು, 1 ಕಪ್ಪಷ್ಟು ನಾನು ನೀರು ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕಿ ನಾನು ರುಬ್ಕೊಂಡಿದ್ದೀನಿ. ಮತ್ತೆ ಇಡ್ಸಿದ್ರೆ ನಿಮಗೆ, ಇದು ಮಿಕ್ಸಿ ಜಾರ್ ಏನಾದರೂ ದೊಡ್ಡದಾಗಿದ್ದು ಇಡ್ಸಿದ್ರೆ ಎಲ್ಲ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಂದು 2 ಬ್ಯಾಚ್ ಥರ ಮಾಡಿಕೊಂಡು ರುಬ್ಕೊಳ್ಳಿ. ನೋಡಿ, ನಾನು ರುಬ್ಬಿದ್ನಲ್ವ, ಫಸ್ಟು ನೀರು ಹಾಕಿದ್ದೀನಲ್ಲ, ಆ ನೀರಲ್ಲೇ ಈ ಥರ ಬಂದಿದೆ. ಅದ ನನಗೆ ಸ್ವಲ್ಪ ನೋಡಿ ಕಾಣಿಸ್ತಾ ಇದೆಯಲ್ಲ, ತರಿ ತರಿಯಾಗಿ ಬಂದಿದೆಯಲ್ವ. ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಲೋಟದಲ್ಲಿ, ಅರ್ಧ ಲೋಟದಷ್ಟು ಬೇಕಾದರೆ ನೀರು ಸೇರಿಸ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ, ನಾನು 1 ಕಪ್ಪು ನೀರು ಇಟ್ಕೊಂಡಿದ್ದೆ, ಅದರಲ್ಲಿ ಸ್ವಲ್ಪ ಉಳಿದಿದೆ, ನೀರು ಉಳ್ಕೊಂಡಿದೆ. ಹಾಗಾಗಿ ಈ ಅದದಲ್ಲಿ ನಮಗೆ ರುಬ್ಕೊಂಡ್ರೆ ಸಾಕು, ತುಂಬ ನೈಸಿಗೂ ಬೇಡ, ತುಂಬ ತರಿನೂ ಆಗಿರಬಾರ್ದು, ಒಂದು ಅದದಲ್ಲಿರಬೇಕು. ಯಾಕಂದರೆ ಇದು ನೋಡ್ಬೋದು ನಿಮಗೆ ನೈಸ್ ಇದೆ ಅಂತ, ನೈಸ್ ಇಲ್ಲ, ಇದು ಆ್ಯಕ್ಚುಲಿ ತರಿ ತರಿ ಆಗಿದೆ. ಈ ಅದದಲ್ಲಿದ್ದರೆ ಸಾಕಾಗುತ್ತೆ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ 1 ಚಮಚದಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ನೀವು ತುಪ್ಪ ಬೇಡ ಅಂದರೆ ಎಣ್ಣೆನೂ ಸೇರಿಸ್ಕೋಬೋದು, ತುಪ್ಪ ಸೇರಿಸ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು 5-6 ಲವಂಗ, ಲವಂಗ ನಾನೇನು ಕುಟ್ಟಿಲ್ಲ, ಹಾಗೇ ಸೇರಿಸ್ಕೊಂಡ್ರೆ ಆ ತುಪ್ಪದಲ್ಲಿ ಬೇಯುತ್ತಲ್ವ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಅದಕ್ಕೋಸ್ಕರ ಲವಂಗ ಸೇರಿಸ್ಕೊಂಡಿದ್ದೀನಿ. ಅಷ್ಟೇ, ಇನ್ನೇನಿಲ್ಲ. ಲವಂಗ ಆದಮೇಲೆ ನೋಡಿ, ತುಪ್ಪ ಬಿಸಿಯಾಗಿದೆಯಲ್ವ, ಆ ಬಿಸಿ ಆಗ್ತಿರೋದಕ್ಕೇ ಈಗ ನಾನು ತೆಂಗಿನಕಾಯಿ ಮತ್ತು ಬೆಲ್ಲ ಏನು ರುಬ್ಬಿಟ್ಕೊಂಡಿದ್ದೀನಲ್ವ ಇದನ್ನು ಹಾಕೋಬೇಕು. ಹಾಕ್ಬಿಟ್ಟು ನೋಡಿ, ಈ ಮೆಥಡು ನಿಮಗೆ ತುಂಬ ಇಂಪಾರ್ಟೆಂಟು. ಈಗ ಹಾಕ್ತಿವಲ್ವ, ಹಾಕಿದ ಮೇಲೆ ನಾವು ಫುಲ್ ಐ ಫ್ಲೇಮಲ್ಲಿ ಇಡಿ, ಅಂದರೆ ಉರಿ ಜಾಸ್ತಿ ಇಟ್ಬಿಟ್ಟು ಕಂಟಿನ್ಯೂಸ್ ನೀವು ಇದನ್ನು ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈ ಥರ ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ನೀವೇನಾದರೂ ಬಿಟ್ಟರೆ ಕೆಳಗಡೆ ಅದು ಸ್ವಲ್ಪ ತಳ ಹಿಡಿಯುತ್ತೆ, ಅಂದರೆ ಸ್ವಲ್ಪ ಕಪ್ಪಾದಂಗೆ ಆಗ್ಬಿಡುತ್ತೆ, ಹಾಗಾಗಬಾರ್ದು. ನೋಡಿ, ಇವಾಗ ನಾನು ತಿರುಗಿಸ್ತಾ ಇದ್ದೀನಲ್ವ, ಈ ಥರ ಒಂದು 5-10 ನಿಮಿಷ ಸಾಲಲ್ಲ, ಅಟ್ಲೀಸ್ಟ್ ಒಂದು 15-20 ನಿಮಿಷ ಟೈಮ್ ಹಿಡಿಯುತ್ತೆ. ಈಗ ನೀರಿನಂಶ ಇರಬೇಕು, ಮತ್ತು ಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ಇವಾಗ ಬೆಲ್ಲ ಹಾಕಿರ್ತೀವಿ, ಬೆಲ್ಲನೂ ಅಷ್ಟೇ, ಅದು ಚೆನ್ನಾಗಿ ಬೆಂದು ಪಾಕ ಸೇರಿಕೊಳ್ಳುತ್ತೆ. ಅದ್ರ ಜೊತೆಗೆ ಇವಾಗ ನಾನು ಯಾಕಂದರೆ ಮುಂಚೆ ನಾನು ಪಾಕ ಮಾಡ್ಕೊಂಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನೋಡಿ, ಈ ಅದದಲ್ಲಿ ಸ್ವಲ್ಪ ನಾನು ಬೇಕಂದರೆ ನಿಮಗೆ ಅಂದರೆ ಸ್ವೀಟ್ ಏನಾದರೂ ಕಡಿಮೆ ಅನಿಸಿದ್ರೆ ಆ ಟೈಮಲ್ಲಿ ಸ್ವಲ್ಪ ನೀವು ಬೆಲ್ಲ ಸೇರಿಸ್ಕೊಳ್ಳಿ. ಏನು ಬೇಡ ನಮಗೆ, ಕರೆಕ್ಟಾಗಿ ನಾನು ಹಾಕಿದ್ದೀನಲ್ವ ಅದು ಅಳತೆ ಅದೇ ಅಳತೆಯಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಸ್ವೀಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ಆ ಅದದಲ್ಲೇ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಅಂತ ನಾನು ಸ್ವಲ್ಪನೇ ಸೇರಿಸ್ದೆ. ನೋಡಿ, ಇವಾಗ ಚೆನ್ನಾಗಿ ಒಂದು 15 ನಿಮಿಷ ಆದರೂ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡ್ರೆ ಈ ಥರ ಬರುತ್ತೆ, ಇಷ್ಟು ಗಟ್ಟಿಯಾಗಿ ಬರಬೇಕು. ಇವಾಗ ಕಡಿಮೆ ಉರಿಯಲ್ಲಿ ಬೇಯಿಸಿದ್ರೆ ತುಂಬ ನಿಧಾನ ಆಗುತ್ತೆ, ಅದಕ್ಕೋಸ್ಕರ ಐ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ. ಈಗ ನೀವು ಈ ಥರ ಮಾಡೋದ್ರಿಂದ ಬೇಗ ನೋಡಿ ಎಷ್ಟು ಬೇಗ ಆಗುತ್ತೆ ಅಂದರೆ ನೀರಿನಂಶ ಎಲ್ಲ ಡ್ರೈ ಆಗಿ ಸ್ವಲ್ಪ ಪಾಕ ಥರ ಬಂದಿದೆ. ಮತ್ತು ಇನ್ನೊಂದು, ಇದು ತುಂಬಾ ಸ್ಮೂತಾಗಿ ಬರುತ್ತೆ, ತುಂಬ ಗಟ್ಟಿ ಇರಲ್ಲ. ಮಿಠಾಯಿ ಅಂದ ತಕ್ಷಣ ನಮಗೆ ಗಟ್ಟಿ ಬರುತ್ತಲ್ವ, ಆ ಥರ ಇರಲ್ಲ, ಇದು ತುಂಬ ಸಾಫ್ಟಾಗಿರುತ್ತೆ. ಇವಾಗ ನೋಡಿ, ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಬಿಟ್ಟು ಇಟ್ಕೊಂಡಿದ್ದೆ. ನೋಡಿ, ಬಿಸಿ ಇದೆಯಲ್ವ, ಈಗ ಅನಿಸ್ತಾ ಇದೆಯಲ್ವ ನಿಮಗೆ ಅದು ಒಂಥರ ಪುಡಿ ಇದೆ ಅಂತ ಅನಿಸುತ್ತೆ. ಅದು ಆರಿದ್ಮೇಲೆ ಕ್ಲೀನಾಗಿ ಸೆಟ್ ಆದಮೇಲೆ ಚೆನ್ನಾಗಿ ಬರುತ್ತೆ ನಮಗೆ. ಪೀಸು ಕಟ್ ಮಾಡಿದ್ರೆ ಪೀಸ್ ಬರಬೇಕು ನಮಗೆ, ಅಲ್ಲಿ ತನಕ ನೀವು ಇದನ್ನು ನೀರಿನಂಶ ಡ್ರೈ ಆಗೋ ತನಕನೂ ನಾವು ಉರಿಬೇಕಾಗುತ್ತೆ.
ಈ ಥರ ಸಮವಾಗಿ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಒಂದು 10-15 ನಿಮಿಷ ಬಿಡಬೇಕು, ಅದು ಕಂಪ್ಲೀಟ್ ತಣ್ಣಗಾಗಬೇಕು. ಆಮೇಲೆ ನೀವು ಚಾಕುವಲ್ಲಿ ಮಾಮೂಲಿ ಇವಾಗ ನೀವು ಕಟ್ ಮಾಡ್ಕೋತೀರಲ್ವ, ನಿಮಗೆ ಯಾವ ಥರ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬೋದು. ಈಗ ನಾನು ನಿಮಗೆ ವೀಡಿಯೋದಲ್ಲಿ ತೋರ್ಸೋಕ್ಕೆ ಆ್ಯಕ್ಚುಲಿ ಇದು ತಣ್ಣಗಾಗಿಲ್ಲ, ಸ್ವಲ್ಪ ಬಿಸಿನೇ ಇದೆ, ಹಾಗಾಗಿ ಅದು ಮಾಡ್ತಾ ಇದ್ದೀನಿ. ನೀವು ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಒಂದು ಚೂರು ಕ್ಲೀನಾಗಿ ಬರುತ್ತೆ, ಮೇಲೆ ಬಿಟ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ. ಸ್ವಲ್ಪ ಈಗ ನಾನು ಮಾಡ್ತಾ ಇರೋದು ಬಿಸಿ ಇದೆ, ಹಾಗಾಗಿ ನೋಡಿ ಒಂದು ಚೂರು ಸೈಡಲ್ಲಿ ಬಿಟ್ಟಂಗೆ ಆಗ್ತಾ ಇದೆಯಲ್ವಾ. ಬೇಕಾದರೆ ನೋ ಇಟ್ಬಿಡಿ, ಮಾಡಿಬಿಟ್ಟು ಏನಂದರೆ ಅದ ಚೆನ್ನಾಗಿ ಬರಬೇಕಷ್ಟೇ. ಅದ ಸರಿ ಬರಲಿಲ್ಲ ಅಂದರೆ ಸ್ವಲ್ಪ ಅದು ನಿಮಗೆ ಅನಿಸೋದು ಅಯ್ಯೋ ಇದು ಪೀಸ್ ಬರ್ತಾ ಇಲ್ವಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಅದ ಚೆನ್ನಾಗಿ ಬಂದರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ, ಪೀಸ್ ಬರುತ್ತೆ. ನೋಡಿ ಈಗ ನಾನು ತುಂಬ ಹೊತ್ತಿಟ್ಟಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಅನಿಸುತ್ತಲ್ವ. ಈಗ ನೋಡಿ ಆದರೂ ಪೀಸ್ ಬರುತ್ತೆ, ನನ್ನ ಕೆಳಗಡೆ ಬಟರ್ ಪೇಪರ್ ಹಾಕಲಿಲ್ಲ, ಏನಾದರೂ ಅದು ಹಾಕ್ಬಿಟ್ಟಿದ್ರೆ ನಿಮಗೆ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಅದು ಹಾಕ್ಲಿಲ್ಲಲ್ಲ, ಆದರೂ ನೋಡಿ ಚೆನ್ನಾಗಿ ಬರ್ತಾ ಇದೆಯಲ್ವ. ಅಂದರೆ ತುಂಬ ಗಟ್ಟಿ ಇರಲ್ಲ, ತುಂಬ ಸ್ಮೂತಾಗಿರುತ್ತೆ. ಇವನ್ ಯಾರು ಬೇಕಾದ್ರೂ ತಿನ್ಬೋದು. ಅದು ಇವನ್ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಅದಕ್ಕೋಸ್ಕರ ನಾನು ಸಕ್ಕರೆ ಹಾಕಲಿಲ್ಲ. ಈಗ ಬೆಲ್ಲ ಹಾಕಿರೋದ್ರಿಂದ ಯಾರು ಬೇಕಾದರೂ ಇದನ್ನು ಮಾಡ್ಕೊಂಡು ತಿನ್ಬೋದಲ್ವ, ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಬೆಲ್ಲ ಹಾಕಿನೇ ತೋರಿಸಿರೋದು. ಒಂದ್ಸತಿ ನೀವೂ ಟ್ರೈ ಮಾಡಿ, ಮಿಸ್ ಮಾಡ್ದೇನೆ ಹೇಗೆ ಬಂತು ಅಂತ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಎಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತು ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೇಕಂದರೆ ಈ ಥರ ಮಾಡಿಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬ ದಿನ ಇಟ್ಕೊಂಡು ನೀವು ತಿನ್ಬೋದು. ಒಂದ್ಸತಿ ಈಗ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಈಚೆ ತೆಗೆದಿಟ್ಬಿಡಿ, ಆವಾಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನಾನು ಅದನ್ನು ಟ್ರೈ ಮಾಡಿದೆ, ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನೀವು ಒಂದ್ಸತಿ ಟ್ರೈ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.